ಸ್ನೇಹಿತರೆ, ಈ ವಿಡಿಯೋನಲ್ಲಿ ಎಕ್ಸಾಮ್ ಆದ ನಂತರ ಅಂದ್ರೆ ವೆಕೇಶನ್ಸ್ ಹಾಲಿಡೇಸ್ ಟೈಮ್ನ ಯಾವ ರೀತಿ ಸರಿಯಾದ ರೀತಿನಲ್ಲಿ ಯುಟಿಲೈಸ್ ಮಾಡ್ಕೊಳ್ಬಹುದು ಅನ್ನೋದೇ ಈ ವಿಡಿಯೋ. ಒಬ್ಬ ಸ್ಟೂಡೆಂಟ್ಗೆ ಟೈಮ್ ಟೇಬಲ್ ಅನ್ನೋದು ತುಂಬಾ ಮುಖ್ಯ, ಅದು ಆನ್ಲೈನ್ ಆದ್ರೂ ಅಷ್ಟೇ, ರೆಗ್ಯುಲರ್ ಕ್ಲಾಸ್ ಆದ್ರೂ ಅಷ್ಟೇ, ಅದರಲ್ಲೂ ಸಮ್ಮರ್ ಹಾಲಿಡೇಸ್ನ ನಿಮ್ಮ ಫ್ಯೂಚರ್ಗೆ ಹೆಲ್ಪ್ ಆಗೋ ರೀತಿ, ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಆಗೋ ರೀತಿ ಈ ಟೈಮ್ ಟೇಬಲ್ನ ನನ್ನ ಐಡಿಯಾ ಪ್ರಕಾರ ಮಾಡಿದ್ದೀನಿ. ನಿಮ್ಗೇನಾದರೂ ಚೇಂಜಸ್ ಮಾಡ್ಕೊಳ್ಬೇಕಾದ್ರೆ ಮಾಡಬಹುದು. ತುಂಬಾ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಯಾವಾಗ ಮುಗಿಯುತ್ತೋ ಅಂತ ಕಾಯ್ತಿರ್ತಾರೆ, ಅದು ಟೆಂತ್ ಆಗಿರಬಹುದು, PUC ಆಗಿರಬಹುದು. ಎಕ್ಸಾಮ್ ಆದ್ಮೇಲೆ ಅನ್ಕೊಳ್ತಾರೆ, ಈ ವರ್ಷ ಮುಗ್ದೋಯ್ತು, ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ನಿಂದ ನಾನು ಖಂಡಿತ ಓದ್ತೇನೆ ಅಂತ ಸ್ಟ್ರಾಂಗ್ ಡಿಟರ್ಮಿನೇಷನ್ ಇರೋರ್ಗೆ, ಅಲ್ಲದೆ ಚೆನ್ನಾಗಿ ಓದ್ತಿರೋ ವಿದ್ಯಾರ್ಥಿಗಳಿಗೆ ಈ ಸಮ್ಮರ್ ಹಾಲಿಡೇಸ್ ಒಂಥರ ಆಪರ್ಚುನಿಟಿ ಆಗಿರುತ್ತೆ. ನೀವು ಮಾರ್ನಿಂಗ್ 6:00 ಎದ್ದೇಳಿ ಫ್ರೆಶ್ ಅಪ್ ಆಗಿ 7-8 ಗಂಟೆವರೆಗೂ ಎಕ್ಸಸೈಸ್ ಮಾಡಿ. ಯಾಕಂದ್ರೆ ಇವತ್ತಿರೋ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಹೆಲ್ತ್ ತುಂಬಾನೇ ಮುಖ್ಯ. ಪ್ರತಿದಿನಕ್ಕೆ 1 ಗಂಟೆ ಎಕ್ಸಸೈಸ್ ತುಂಬಾನೇ ಮುಖ್ಯ. 8-10 1-10 ನಿಮಿಷ ಮೆಡಿಟೇಷನ್ ಮಾಡಿ, 8-10 to 9:10 ಮನೆಯಲ್ಲಿ ತಂದೆ ತಾಯಿಯರಿಗೆ ಏನಾದ್ರೂ ಹೆಲ್ಪ್ ಮಾಡೋದಿದ್ರೆ ಮಾಡಿ. ಯಾಕಂದ್ರೆ ಬೆಳಗ್ಗೆ ಮನೆಯಲ್ಲಿ ತುಂಬಾನೇ ಕೆಲಸ ಇರುತ್ತೆ. 9:10 to 9:30 ಬ್ರೇಕ್ಫಾಸ್ಟ್ ಟೈಮ್. ಬ್ರೇಕ್ಫಾಸ್ಟ್ ಆದ ನಂತರ ಈಗ ನಾವು ನಮ್ಮ ಮೊದಲ ಸ್ಟಡಿ ಸೆಷನ್ ಗೆ ಕುಳಿತುಕೊಳ್ತಿದ್ದೀವಿ. 9:30 to 10:30 ಇದು ನಮ್ಮ ಸೆಲ್ಫ್ ಸ್ಟಡಿ ಸೆಷನ್. ಈ ಸೆಷನ್ ನ ಮುಖ್ಯವಾಗಿ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. 1 ಸೆಲ್ಫ್ ಸ್ಟಡಿ ಸೆಷನ್, 9:30 to 10:30 ಸೆಲ್ಫ್ ಸ್ಟಡಿ ಮಾಡಿದ್ರೆ, ಇನ್ನೊಂದು 10:30 to 11:30 ನಿಮ್ಮ ಹೋಮ್ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಪ್ರತಿದಿನ ಮಿನಿಮಮ್ 1 hour ನಿಮ್ಮ ಹೋಮ್ ವರ್ಕ್ ಗೆ ರಿಸರ್ವ್ ಮಾಡಲೇಬೇಕು, ಇಲ್ಲಾಂದ್ರೆ ಹಾಲಿಡೇಸ್ ಕೊನೆಗೆ ಬಂದ್ರೆ ತುಂಬಾ ಚಾಲೆಂಜಸ್ ಆಗೋಗುತ್ತೆ. 11:30 to 12:00 ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಚಿಲ್ ಮಾಡಿ. ಈ ಟೈಮ್ ಅಲ್ಲಿ ಮ್ಯೂಸಿಕ್ ಕೇಳಿ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದಿದ್ರೆ ಮಾಡಿ, ನಿಮ್ಗೆ ಏನ್ ಮಾಡ್ಬೇಕನ್ಸಿದ್ರೆ ಅದನ್ನ ಮಾಡಿ. ಯಾಕಂದ್ರೆ ಇದು ನಿಮ್ಮ ಫ್ರೀ ಟೈಮ್. ಇನ್ನು ಮಧ್ಯಾಹ್ನ 12:00 to 1:00 ಈ ಟೈಮ್ ಅಲ್ಲಿ ನಿಮ್ಮ ಕಾನ್ಸೆಪ್ಚುಯಲ್ ನಾಲೆಡ್ಜ್ ನ ಇಂಪ್ರೂವ್ ಮಾಡ್ಕೊಳ್ಳೋಕೆ, ನಿಮ್ಮ ಬ್ರೈನ್ ಗೆ ಚಾಲೆಂಜ್, ನಿಮ್ಮನ್ನ ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡೋಕೆ ಸಜೆಸ್ಟ್ ಮಾಡೋದಾದ್ರೆ ಪ್ರಿಪೇರ್ ಫಾರ್ ಒಲಂಪಿಯಾಡ್ ಅಥವಾ ಯಾವ್ದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ. ಯಾಕೆ ಇದನ್ನ ಸಜೆಸ್ಟ್ ಮಾಡ್ತೀನಂದ್ರೆ, ಸಪೋಸ್ ಫ್ಯೂಚರ್ ಅಲ್ಲಿ ಯಾವ್ದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ನ ಸ್ಕಾಲರ್ಶಿಪ್ ಗೋಸ್ಕರ ತಗೊಳ್ಬೇಕಾಗಿ ಬಂದ್ರೆ, ಎಕ್ಸಾಂಪಲ್ ಗೆ NTSC ಎಕ್ಸಾಮ್, NMMS ಎಕ್ಸಾಮ್, ಈ ರೀತಿ ಇದಕ್ಕೆ ಪ್ರಿಪರೇಷನ್ ತುಂಬಾನೇ ಮುಖ್ಯ. ಒಂದ್ ವೇಳೆ ಒಲಂಪಿಯಾಡ್ ಗೆ ಪ್ರಿಪೇರ್ ಆಗೋಕ್ ಆಗಿಲ್ಲ ಅಂದ್ರೆ, ನಿಮ್ಮ ಟೆಕ್ಸ್ಟ್ ಬುಕ್ ನೇ ಓದಿ, ಇದು ನಿಮ್ಗೆ ಓದೋದ್ರ ಇನ್ನೊಂದು ಡೈಮೆನ್ಷನ್ ಕೊಡಬಹುದು. ಇದರಿಂದ ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ, ಅಲ್ಲದೆ ಇದು ನಿಮ್ಗೆ ಬೆಟರ್ ಸ್ಕೋರ್ ಮಾಡೋಕು ಹೆಲ್ಪ್ ಮಾಡುತ್ತೆ. ನೀವೇನಾದ್ರೂ ಒಲಂಪಿಯಾಡ್ ಗೆ ಯಾವ್ದಾದ್ರು ಬುಕ್ಸ್ ತಗೊಂಡು ಓದ್ತೀರಾ ಅಂದ್ರೆ, ಜನರಲ್ ಆಗಿ ಹೇಗಿರುತ್ತೆ ಅಂದ್ರೆ, ಬುಕ್ಸ್ ನಲ್ಲಿ ಕ್ವಶನ್ಸ್ ಅದಕ್ಕೆ ಆನ್ಸರ್ಸ್ ಈ ರೀತಿ ಇರುತ್ತೆ. ಬಟ್ ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ನಿಮ್ಗೆ ಕ್ವಶನ್ ಅಂಡ್ ಆನ್ಸರ್ಸ್ ಕೊಟ್ಟಿರೋದ್ರ ಜೊತೆ ಕಾನ್ಸೆಪ್ಟ್ ನ ಎಕ್ಸ್ಪ್ಲೈನ್ ಮಾಡಿರೋ ಬುಕ್ಸ್ ನ ತಗೊಳ್ಳಿ ಅಂತ ಹೇಳ್ತೀನಿ. ಇನ್ನು 1-2 ಗಂಟೆವರೆಗೆ ಲಂಚ್ ಟೈಮ್, ಒಳ್ಳೆ ಫುಡ್ ನ ತಿನ್ನಿ. ಇನ್ನು 2:00 to 2:30 ನೀವೇನಾದ್ರೂ ಯಾವ್ದಾದ್ರು ಥಿಯರಿಟಿಕಲ್ ಸಬ್ಜೆಕ್ಟ್ ನ ಓದೋದಾದ್ರೆ ಅಥವಾ ಲ್ಯಾಂಗ್ವೇಜಸ್ ಓದೋದಿದ್ರೆ ಓದಿ. ಒಂದ್ ವೇಳೆ ನಾನ್ ಯಾವ್ದೇ ಥಿಯರಿಟಿಕಲ್ ಸಬ್ಜೆಕ್ಟ್ ಓದೋದಿಲ್ಲ ಅಂದ್ರೆ, ಬೇಕಿದ್ರೆ ಆ ಟೈಮ್ನ ನಿಮ್ಮ ಹೋಮ್ ವರ್ಕ್ ಗೆ ಯೂಸ್ ಮಾಡ್ಕೊಳ್ಳೋದಾದ್ರೆ ಯೂಸ್ ಮಾಡ್ಕೊಳ್ಳಿ. ತುಂಬಾ ಮಂದಿ ಏನ್ ಮಾಡ್ತಾರಂದ್ರೆ, ಊಟ ಆದ ತಕ್ಷಣ ನಿದ್ದೆ ಬರ್ತಿದೆ ಅಂತ ನಿದ್ದೆ ಮಾಡ್ತಾರೆ, ಲಂಚ್ ಆದ ತಕ್ಷಣ ನಿದ್ದೆ ಮಾಡಬೇಡಿ. ಆ ನಿದ್ದೆ ಹೋಗೋಕೆ ಬೇಕಾದ್ರೆ ಹೋಮ್ ವರ್ಕ್ ಇದ್ರೆ ಬರೀರಿ, ಇಲ್ಲ ಅಂದ್ರೆ ಮನೆಯಲ್ಲಿ ಏನಾದ್ರೂ ಕೆಲಸ ಇದ್ರೆ ಮಾಡಿ. 2:30 to 3:30 ಇದು ಪವರ್ ನ್ಯಾಪ್ ಟೈಮ್. ಈ ಪವರ್ ನ್ಯಾಪ್ ಟೈಮ್ ಯಾಕಂದ್ರೆ ನಮ್ಮ ಬ್ರೈನ್ ಬ್ಯಾಟರಿ ಪವರ್ ಟೈಮ್ ಆಗ್ತಿದ್ದಾಗೆ ಕೆಲಸ ಮಾಡ್ತಿದ್ದಾಗೆ ಕಡಿಮೆ ಆಗ್ತಿರುತ್ತೆ. ನಾವೇನಾದ್ರೂ ರೀಚಾರ್ಜ್ ಮಾಡಿಲ್ಲ ಅಂದ್ರೆ ಅಟ್ ದಿ ಎಂಡ್ ಆಫ್ ದಿ ಡೇ ಅಥವಾ ಮಿಡ್ಲ್ ಆಫ್ ದಿ ಡೇ ತುಂಬಾ ಸುಸ್ತಾಗೋಗ್ತಿವಿ. ಅದಕ್ಕೆ ಪವರ್ ನ್ಯಾಪ್ ವೆರಿ ಇಂಪಾರ್ಟೆಂಟ್. ಇನ್ನು 3:30 to 4:30 ನಮ್ಮ 3ನೇ ಸ್ಟಡಿ ಸೆಷನ್, ಇದು ಸೆಲ್ಫ್ ಸ್ಟಡಿ ಟೈಮ್. ಇನ್ನು 4:30 to 5:30 ಈ ಟೈಮ್ ನಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಚಾಟ್ ಮಾಡಿ, ಹರಟೆ ಹೊಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕಾಲ್ ಮಾಡಿ ಮಾತಾಡಿ, ರಿಲೇಟಿವ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಫ್ರೆಂಡ್ಸ್ ಜೊತೆ ಗೇಮ್ಸ್ ಆಡೋದಿದ್ರೆ ಆಡಿ, ಬಟ್ ಬಿ ಕನೆಕ್ಟ್ ವಿತ್ ಫ್ರೆಂಡ್ಸ್. ಇನ್ನು 5:30 to 6:30 ರೀಡಿಂಗ್ ಟೈಮ್. ಇಲ್ಲಿ ನೀವೇನ್ ಓದ್ತೀರಾ ಅಂದ್ರೆ, ಟೆಕ್ಸ್ಟ್ ಬುಕ್ ಬಿಟ್ಟು ಹೊರಗಡೆ ಅಂದ್ರೆ ಹೊಸ ವಿಚಾರವನ್ನ ಓದಿ, ಅದು ನಿಮ್ಮ ಮೈಂಡ್ ನ ಡೆವಲಪ್ಮೆಂಟ್ ಗೆ ಸಹಾಯವಾಗಿರಬೇಕು. ಇನ್ನು 6:30 to 7:30 ಈ ಟೈಮ್ ನಲ್ಲಿ ಲರ್ನ್ ನ್ಯೂ ಸ್ಕಿಲ್. ಇವತ್ತಿನ ಪ್ರಪಂಚದಲ್ಲಿ ಮಾರ್ಕ್ಸ್ ಗಿಂತ ನಿಮ್ಮ ಸ್ಕಿಲ್ಸ್ ಗೆ
ತುಂಬಾ ಪ್ರಾಮುಖ್ಯತೆ ಇದೆ. ನಿಮ್ಗೆ ಓದೋದ್ರ ಜೊತೆ ಬೇರೆ ಏನಾದ್ರೂ ಕಲಿಯೋಕೆ ಇಷ್ಟ ಇದ್ರೆ ಆ ಟೈಮ್ ನ ಯೂಸ್ ಮಾಡ್ಕೊಳ್ಳಿ. ಇನ್ನು 7:30-8 ಡಿನ್ನರ್ ಟೈಮ್, ಅರ್ಲಿ ಡಿನ್ನರ್, ಯಾಕಂದ್ರೆ ನೀವು ಜಲ್ದಿ ಮಲಗಬಹುದು ಅಂತ. 8-9 ಕನೆಕ್ಟ್ ವಿತ್ ಫ್ಯಾಮಿಲಿ, ಟಿವಿ ಬೇಕಾದ್ರೆ ನೋಡಿ, ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿ. ಇನ್ನು 9-10 ಈ ಟೈಮಲ್ಲಿ ರಿವಿಷನ್ ಮಾಡಿ. ಇಡೀ ದಿನ ಪೂರ್ತಿ ಏನನ್ನ ಓದಿದ್ರೋ ಅದನ್ನ ರಿವಿಷನ್. ಇದನ್ನ ಬೇಕಾದ್ರೆ ಒಂದು ರಫ್ ಬುಕ್ ಅಲ್ಲಿ ಬರೀರಿ, ಇಲ್ಲಾಂದ್ರೆ ಮೈಂಡ್ ನಲ್ಲಿ ರೀಕಾಲ್ ಮಾಡ್ಕೊಂಡು ರಿವೈಸ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವೇನಾದ್ರೂ ಹೊಸ ವಿಚಾರ ಓದ್ದಾಗ ಅದನ್ನ ರಿವಿಷನ್ ಮಾಡಿಲ್ಲ ಅಂದ್ರೆ ಅದನ್ನ ಜಲ್ದಿ ಮರ್ತೋಗ್ತಿವಿ. ಸೊ ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವೇನಾದ್ರೂ ಓದಿದ್ದನ್ನ ರಿವಿಷನ್ ಮಾಡೋಕೆ ಈ 1 hour ಸಾಕಾಗಿಲ್ಲ ಅಂದ್ರೆ ಯು ಕ್ಯಾನ್ ಎಕ್ಸ್ಟೆಂಡ್ 30 minutes, 1/2 hour ಎಕ್ಸ್ಟ್ರಾ ಟೈಮ್ ತಗೊಳ್ಳಿ. ಇದು ನಿಮ್ಮ ಚಾಯ್ಸ್. ಅಂದ್ರೆ 10-10:30 ಇದು ಮೀ ಟೈಮ್, ನನ್ನ ಟೈಮ್. ಈ ಟೈಮಲ್ಲಿ ಮಲಗೋಕ್ಕಿಂತ ಮುಂಚೆ ನಿಮ್ಗೆ ಏನ್ ಮಾಡಿದ್ರೆ ಖುಷಿ ಕೊಡುತ್ತೋ ಅದನ್ನ ಮಾಡಿ. ಇನ್ನು 10:30 ನೀವು ನಿದ್ದೆ ಮಾಡಬಹುದು, ಬೆಳಗ್ಗೆ ಜಲ್ದಿ ಎದ್ದೇಳಿ. ಸೊ ಈ ಟೈಮ್ ಟೇಬಲ್ ನಿಮ್ಗೆ ಹೆಲ್ಪ್ ಮಾಡಬಹುದು. ಏನಾದ್ರೂ ನಿಮ್ಗೆ ಇದ್ರಲ್ಲಿ ಸ್ಪೆಸಿಫಿಕ್ ಚೇಂಜಸ್ ಮಾಡ್ಬೇಕಾದ್ರೆ ಮಾಡ್ಕೊಳ್ಳಿ. ಅಲ್ಲದೆ ನೀವು ಓದೋ ಟೈಮಲ್ಲಿ, ಸೆಲ್ಫ್ ಸ್ಟಡಿ ಟೈಮಲ್ಲಿ, ನಿಮ್ಗೇನಾದ್ರೂ ಪ್ರೀವಿಯಸ್ ಇಯರ್ ನಲ್ಲಿ ಯಾವ್ದಾದ್ರೂ ಕಾನ್ಸೆಪ್ಟ್ಸ್ ನ ಸರಿಯಾಗಿ ಕಲ್ತಿಲ್ಲ ಅಂದ್ರೆ ಆ ಟಾಪಿಕ್ಸ್ ನ ಆ ಕಾನ್ಸೆಪ್ಟ್ಸ್ ನ ಕಲಿಯೋಕೆ ಒಳ್ಳೆ ಆಪರ್ಚುನಿಟಿ ಇದು. ಅಲ್ಲದೆ ನೀವೇನಾದ್ರೂ ನೆಕ್ಸ್ಟ್ ಕ್ಲಾಸ್ ದು ಯಾವ್ದಾದ್ರು ಸಬ್ಜೆಕ್ಟ್ ಅಥವಾ ಟಾಪಿಕ್ಸ್ ನ ಬೇಸಿಕ್ಸ್ ನ ಕಲಿಬಹುದು. ಅಲ್ಲದೆ ನೀವೇನಾದ್ರೂ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೊಳ್ಬೇಕಾದ್ರೆ ಕಾಪಿ ರೈಟಿಂಗ್ ಬರೀಬಹುದು, ಅಥವಾ ಯಾವ್ದಾದ್ರು ಕಂಪ್ಯೂಟರ್ ಕೋರ್ಸ್ ನ ಮಾಡ್ಬೇಕಂದ್ರೆ ಮಾಡಬಹುದು, ಕತೆ ಪುಸ್ತಕಗಳನ್ನ ಓದಬಹುದು, ಜನರಲ್ ನಾಲೆಡ್ಜ್ ಬುಕ್ಸ್ ಓದಬಹುದು, ಕ್ರಾಫ್ಟ್ ವರ್ಕ್ ನಲ್ಲಿ ಇಂಟ್ರೆಸ್ಟ್ ಇದ್ರೆ ಮ್ಯೂಸಿಕ್, ಡ್ಯಾನ್ಸ್, ಈ ರೀತಿ ನಿಮ್ಗೆ ಇಂಟ್ರೆಸ್ಟ್ ಇರೋದನ್ನ ಕಲೀರಿ. ಎಕ್ಸಾಮ್ ಆದ್ಮೇಲೆ 1-1.5 ರಜೆ ಇದ್ರೆ ನಾರ್ಮಲ್ ಆಗಿ ನಾವು ಎಂಜಾಯ್ ಮಾಡೋಕೆ ಮ್ಯಾಕ್ಸಿಮಮ್ ಇಂಪಾರ್ಟೆನ್ಸ್ ಕೊಡ್ತೀವಿ. ಆದ್ರೆ ಎಂಜಾಯ್ ಮಾಡೋದ್ರ ಜೊತೆ ನಮ್ಮ ಫ್ಯೂಚರ್ಗೆ, ಮುಂದಿನ ಕ್ಲಾಸ್ಗಳಿಗೆ ಯಾವ್ದು ಹೆಲ್ಪ್ ಮಾಡುತ್ತೋ ಅದನ್ನ ಮಾಡೋದು ಅಷ್ಟೇ ಮುಖ್ಯ. ಮೇಲೆ ಹೇಳಿದ ಅಷ್ಟು ಕೆಲಸಗಳನ್ನ ನಾರ್ಮಲ್ ಸ್ಕೂಲ್ ಅಥವಾ ಕಾಲೇಜ್ ಡೇಸ್ ನಲ್ಲಿ ಮಾಡೋದು ಖಂಡಿತ ಕಷ್ಟ. ಅದೇ ನಮ್ಮ ಹತ್ರ ಟೈಮ್ ಇದ್ದಾಗ ಆ ಟೈಮ್ ನ ನಾವು ಇಂಪ್ರೂವ್ ಆಗೋಕೆ ಯುಟಿಲೈಸ್ ಮಾಡ್ಕೊಳ್ಳೋದು ಬುದ್ಧಿವಂತಿಕೆ. ಇಟ್ಸ್ ಅ ಬಿಗ್ ಆಪರ್ಚುನಿಟಿ, ಕಲಿಯೋಕೆ ಕೊನೆ ಇಲ್ಲ.